ಪುರಿ ಬ್ರದರ್ ನಾ ರೊಕ್ಕ ಕೊಟ್ಟಿದ್ನಲ್ರಿ ಅವ ತಂದಿರಲ್ಲ ತಂದಿದ್ನಮ್ಮ ಮರ್ಯಾಕ ನಾನೇ ನಿನ್ನ ಗಂಡನ ನೋಡ್ರಿ ನಮ್ಮ ಯಜಮಾನರ ಬಗ್ಗೆ ಹಿಂಗೆಲ್ಲ ಮಾತಾಡ್ರೆ ನನಗೆ ಬಾಳ ಸಿಟ್ಟು ಬರ್ತದ್ರೆ ಸಿಟ್ಟು ಮಾಡ್ಕೊಂಡ್ರೆ ನೀನ್ ಬಾಳ ಚೆನ್ನಾಗಿ ಕಾಣ್ತೀಯಮ್ಮ ಅದಕ್ಕೆ ಸಿಟ್ಟು ಬರಕ್ಕೆ ಮಾಡ್ತೆ ತಗೊಳ್ಳಮ್ಮ ದುಡ್ಡು 50 ತರ ಥ್ಯಾಂಕ್ಸ್ ರೀ ಪುರಿ ಬ್ರದರ್ ಎರಡು ತಿಂಗಳ ತನ ರೊಕ್ಕ ನಿಮ್ಮ ಅಂತಲ್ಲಿ ಇಟ್ಕೊಳ್ಳಕ್ಕೆ ಕೊತ್ರು ನೋಟಿನ ನಂಬರ್ ಸದಾ ಬದಲಾಗಿಲ್ಲ ನೋಡ್ರಿ ಅಯ್ಯೋ ಈ ನೋಟ್ನ ನಾನು ಬಳಸ್ಕೊಂಡೆ ಇಲ್ಲಮ್ಮ ಅದೇಂಗೆ ನಂಬರ್ ಚೇಂಜ್ ಆಗುತ್ತೆ ನಿಯತ್ತಿಗೆ ಇನ್ನೊಂದು ಹೆಸರು ಅಂದ್ರೆ ನೀವು ನೋಡ್ರಿ ನಿಯತ್ತಿಗೆ ಇನ್ನೊಂದು ಹೆಸರು ಇದೆಯಾ ನೀವೆಷ್ಟು ಕಾಮಿಡಿ ಮಾಡಿದ್ರು ನನಗೆ ಸಿಟ್ಟು ಬರಂಗಿಲ್ಲರಿ ನೋಡ್ರಿ ನೆಕ್ಸ್ಟ್ ಟೈಮ್ ರೊಕ್ಕ ಎತ್ತಿ ಹಿಡಿದು ಬಂತಂದ್ರೆ ನಿಮ್ಮ ಅಂತಲೇ ಕೊಡ್ತೀನಿ ತಂದು ಕೊಡಮ್ಮ ನೀನು ಯಾವ ವಾಪಸ್ ಕಳೆದ್ರೂ ನೋಟಿನ ಮೇಲೆ ಒಂದು ರಿಂಕಲ್ಸ್ ಬರೆದು ವಾಪಸ್ ಕೊಡ್ತೀನಿ ಥ್ಯಾಂಕ್ಸ್ ರೀ ನಾನು ಇನ್ ಬರ್ತೀನಿ ಆ ಬಮ್ಮ ಸೋಮೋ ಸೋಮು ಸೋ ವಾಟ್ ಸರ್ ನಾವು ಒಂದು ವಾರ ಊರಲ್ಲಿ ಇರಲ್ಲ ಹೋಗಿ ಅದಕ್ಕೆ ನಾನು ಏನು ಮಾಡ್ಲೇ ಸರ್ ಸ್ವಲ್ಪ ನಾವು ಹೇಳೋ ಮಾತು ಕೇಳಿ ಸರ್ ಇಂಪಾರ್ಟೆಂಟ್ ಮ್ಯಾಟರ್ ಹೌದು ಸರ್ ಸರ್ ನಿಮ್ಮ ಹತ್ರ ನಾವು ಒಂದು ಚೀಲನ ಕೊಟ್ಟಿರ್ತೀವಿ ಅದನ್ನ ನೀವು ಜೋಪಾನವಾಗಿ ಇಟ್ಕೊಳ್ಳಿ ಒಂದು ವಾರ ಆದ್ಮೇಲೆ ಬಂದು ವಾಪಸ್ ತಗೊಂಡು ಹೋಗ್ತೀವಿ ಕದ್ಮಾಲ ಕದ್ಮಾಲ್ ಅಲ್ಲ ಸರ್ ಬೇರೆಯವ್ರು ಯಾರು ಕದಿಬಾರ್ದು ಅಂತ ನಿಮ್ಮ ಹತ್ರ ಕೊಡ್ತಾ ಇರೋದು ಕಷ್ಟ ಬಿದ್ದು ಸಂಪಾದನೆ ಮಾಡಿ ಇಟ್ಟಿರೋದು ದಟ್ಸ್ ಗುಡ್ ಹಾಗಾದ್ರೆ ಕೊಡಿ ಸರ್ ಹುಷಾರು ಸರ್ ತುಂಬಾ ಜೋಪಾನವಾಗಿ ನೋಡ್ಕೊಳ್ಳಿ ನನ್ನ ಹತ್ರ ಕೊಟ್ಟಿದ್ರಲ್ಲ ಜೋಪಾನವಾಗಿ ಇರ್ತದೆ ಹೋಗಿ ಬನ್ನಿ ಆಮೇಲೆ ಈ ಸೆಕೆಂಡ್ ಕ್ಲಾಸ್ನಲ್ಲಿ ನಂದು ಪಾನಿಪುರಿ ಅಂಗಡಿ ಇದೆ ಈವ್ನಿಂಗ್ ಬಂದ್ರೆ ಅಲ್ಲಿ ಮೀಟ್ ಮಾಡ್ಬೋದು ಸರಿ ಸರ್ ಬರ್ತೀವಿ ಬನ್ನಿ 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 ರೇಣುಕವಾ ದುಡ್ಡು ಕೊಟ್ಲು ಇಟ್ಕೊಂಡಿದ್ದೆ ಈ ಚೀಲದಲ್ಲಿ ಏನಿದೆ ಡೌಟ್ ಯಾಕೆ ನೋಡೇ ಬಿಡೋಣ ಜೈ ಜಕ್ಕಮ್ಮ ಡೈ ಮ್ಯಾನ್ ಹೌದೇ ಏನು ತೋರಿಸಿದ ಮೇಲೆ ಹೌದೇ ಅಂತೀರಾ ನೋಡ್ರಿ ಪುರಿ ಮೂಗಲ್ಲಿ ಉರಿ ಅಲ್ಲೇ ಉರಿಲಿ ಬಿಡ್ರಿ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಿ ಅವ್ರ ಏನಾದ್ರು ನಿಮ್ ಕೈಯಾಗ ಅದನ್ನ ಕೊಟ್ಟುಗ್ಯಾರಣ್ಣ ಜೀವ ಬೇಸರದಾಗ ಅದನ್ನ ಕೂಡ ಸಾಯ್ತಾರ ನೋಡ ವಜ್ರನೇ ಆದ್ರೆ ಇದು ಪರರ ಸ್ವತ್ತು ಇದನ್ನ ಪಾಷಾಣಕ್ಕೆ ಸಮ ಅಂತಾರೆ ಹಂಗ್ಯಾಕ ಅನ್ಕೋತೀರಿ ಪರರ ಸ್ವತ್ತು ಪುಣ್ಯಾತ್ಮರಿಗೆ ಸಮ ಅನ್ಕೋರಿ ನಿಮಗೆ ಬಹಳ ಟೆನ್ಷನ್ ಆಗ್ಲಿಕ್ಕೆ ಅದನ್ನ ನಮ್ಮೆಲ್ಲರಿಗೂ ಹಂಚ್ಬಿಡ್ತು ಕಂಡವ್ರ ದುಡ್ಡು ಅಂದ್ರೆ ನಿನ್ ಮೈಂಡ್ ಶಾರ್ಪ್ ಆಗ್ಬಿಡ್ತಲ್ಲ ಇದನ್ನ ನಿಮ್ಗೆ ಅನ್ಸ್ತೀನಿ ಅನ್ಕೋಬಿಡಿ ಆಮೇಲೆ ಫೋಟೋನ್ ಬಂದು ಕೇಳುವಾಗ ಇದು ನನ್ನ ಹತ್ರ ಇರಲ್ಲ ಅವನು ನನ್ನ ಹಂಚ್ಕೊಂಡು ತಿನ್ಬಿಡ್ತಾನೆ ಕರೆಕ್ಟ್ ಆಗಿ ಹೇಳಿದ್ರಿ ಪುರಿ ಬ್ರದರ್ ಅಲ್ಲಿ ಹಾಟಿನಿಗೆ ಮಂಡೆ ಸಮ ಇಲ್ಲ ನೀವು ಒಂದು ಕೆಲಸ ಮಾಡಿ ಅದರಲ್ಲಿ ಎರಡು ವಜ್ರವನ್ನು ನನಗೆ ಕೊಟ್ಟು ಬಿಡಿ ಅದರಲ್ಲಿ ಎರಡು ಮಿಸ್ ಆದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಎಂತದಕ್ಕೆ ಮಾರ್ಯಾರೆ ನನಗೆ ಓಲೆ ಮಾಡಿಸಿ ಕೊಡ್ತೀರಾ ಓಲೆ ಮಾಡಿಸ್ಲಿಕ್ಕೆ ತಗಣೆ ಆದ್ರೆ ನಿನಗಲ್ಲ ಮತ್ತೆ ಪಕ್ಕದ ಬೀದಿಯ ಪೂರ್ಣಿಮನಿಗೆ ನನ್ನ ಹತ್ರ ವಜ್ರ ತಗೊಂಡು ನನ್ನ ಹೆಂಡತಿಗೆ ಓಲೆ ಮಾಡ್ಕೊಡ್ತೀಯಾ ಪುರಿ ವರ್ ಕೈಂಡ್ ಇನ್ಫಾರ್ಮೇಶನ್ ನಿಮ್ಮ ಹೆಂಡತಿ ಈಗ ಇಲ್ಲ ಮೇಲಾಗಿ ನಿಮ್ಮ ಹೆಂಡತಿ ಹೆಸರು ಅನ್ನಪೂರ್ಣೆ ಪೂರ್ಣಿಮ ಅಲ್ಲ ಪೂರ್ಣಿಮ ಇದೀಗ ತಾನೆ ನನ್ನ ಲಿಸ್ಟಿಗೆ ಹೊಸದಾಗಿ ಸೇರಿದವಳು ಸನ್ನಿ ಮೀರ್ದು ಪೊರೆ ಇರ್ನ ಅಟ್ಟೆ ಕಾರು ಮರ ಕಟ್ಟದ ಪೊರೆ ಇರ್ ನೆತ್ತೇರ್ ಕಕ್ಕದ ಸೈಯರ್ ಇರ್ನ ಮಂಡ್ಯಗ ಚಂಬಡಿ ಹಾಕೊಡು ನಾನು ಸೈಪರೆಯೇ ಕಟ್ಟಿಕೊಂಡಿರೋ ಬುಡದಿ ಮುಂದೆ ಅದ್ಯಾರೋ ಪೂರ್ಣಿಮ ಅನ್ನೋಳಿಗೆ ಓಲೆ ಮಾಡಿಸಿ ಕೊಡ್ತೇನೆ ಅಂತ ಹೇಳ್ತೀರಾ ಮತ್ತೆಂತದ ನರ್ವಂಟೆ ನಾನು ಎರಡೇ ಎರಡು ವಜ್ರವನ್ನು ತಗೊಂಡು ಆಮೇಲೆ ಪೂರಿ ಬ್ರದರ್ಗೆ ಕೊಡುವಂತ ನೆನೆಸಿದರೆ ನೀನು ನನಗೆ ಓಲೆ ಮಾಡಿ ಕೊಡುತ್ತೀರಾ ತಿಳಿ ಕೇಳ್ತಿಯಲ್ಲ ಮನೆಯಾಳ ಒಂದು ವಜ್ರ ತಗೊಂಡ್ರು ಕಳ್ಳ ಅತ್ಲೆ ಅನ್ನೋದು ಇಲ್ಲಿ ಇರೋದನ್ನೆಲ್ಲ ತಗೊಂಡ್ರು ಕಳ್ಳ ಅಂತಾನೆ ಕಣ ಅನ್ನೋದು ಪೂರಿ ಒಂದ್ ಕೆಲಸ ಮಾಡೋ ಇವರೆಲ್ಲ ಸೇರ್ಕೊಂಡು ನಿನ್ನ ಬ್ರೈನ್ ವಾಶ್ ಮಾಡ್ತಾರೆ ಇದನ್ನೆಲ್ಲ ಪೊಲೀಸ್ ಸ್ಟೇಷನ್ ತಗೊಂಡು ಹೋಗಿ ಹ್ಯಾಂಡ್ ಓವರ್ ಮಾಡ್ಬಿಡೋ ಯಾವ ತಲೆನೋವು ಇರಲ್ಲ ಅಪ್ಪ ನನ್ನ ಪಾಲಿನ ಮಾಸಿ ಹೇಳೋಣ್ಮೆ ನಿನಗಂತೂ ಆಸ್ತಿ ಅದ ಏನು ಬೇಕಾಗಿಲ್ಲ ಪಾಪ ನಮ್ ಪುರಿ ಬ್ರದರ್ ಎಷ್ಟೋ ವರ್ಷದಿಂದ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡಾರೆ ಅವರು ಬಾಗಲಿ ಬಂದ ಅದೃಷ್ಟನ ಕಾಲಿಗೆ ಒದ್ದಂಗ ಇದನ್ನಾಕ ಅವ್ರು ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕೆ ಅಪ್ಪ ಬುದ್ಧಿವಂತ ನಿನ್ ಪ್ಲಾನ್ ಏನಪ್ಪ ಈ ವಜ್ರನೆಲ್ಲ ಮಾರಿ ಅಂಗಡಿ ಮನಿ ಎಲ್ಲ ತಗೊಳ್ಳಿ ಆಮೇಲೆ ಅವ್ರು ಬಂದ್ಮೇಲೆ ನೋಡಿದ್ರೆ ಅವ್ರಿಬ್ರು ಫಸ್ಟ್ ಆಗಿ ನೋಡಿದ್ರೆ ನನಗೆ ಭಯ ಆಗ್ಬಿಡ್ತಪ್ಪ ಅಕಸ್ಮಾತ್ ಈ ವಜ್ರನ ನಾನು ಮಾರಿದ ಮೇಲೆ ಅವ್ರ ಇಬ್ರು ನನ್ ಮುಂದೆ ಬಂದು ನಿನ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ನನ್ನ ಪ್ರಾಣ ಹೋಗ್ಬಿಡುತ್ತೆ ಈ ಪುರಿ ಬ್ರದರ್ ಒಂದ್ ಕೆಲಸ ಮಾಡ್ರಿ ಇನ್ನೊಂದ್ ಸ್ವಲ್ಪ ದಿನ ಈ ವಜ್ರಗಳನ್ನ ನಿಮ್ ಅಂತಲೇನೆ ಇಟ್ಕೋರಿ ಹೆಂಗೂ ಒಂದ್ ವಾರ ಬಿಟ್ಟು ಬರ್ತನಂದಾರ್ರಿ ಅಕಸ್ಮಾತ್ ಅವ್ರು ಬರ್ಲಿಲ್ಲ ಅಂದ್ರ ಈ ಮುಕ್ಕುಂದ ಹೇಳ್ದಂಗ ಮನೆ ಎರೆ ತಗೋರಿ ಅಂಗಡಿ ಎರೆ ತಗೋರಿ ಏನ್ ಬೇಕಾದ್ ಮಾಡ್ರಿ ಕರೆಕ್ಟ್ ಏನಕವ ಅದಕ್ಕೆ ಹೇಳೋದು ದಡ್ರ ಗುಂಪು ಎಷ್ಟು ದೊಡ್ಡದಿದ್ರು ಅದರಲ್ಲಿ ಬುದ್ಧಿವಂತರು ಒಬ್ರು ಇರ್ತಾರೆ ಜೈ ಜಕ್ಕಮ್ಮ
ನನ್ನತ್ರ ವಜ್ರ ಕೊಟ್ಟ ಸೋಮು ದಾಮನ ಆಕ್ಷನ್ ಮಾಡಿ ಮೇಲೆ ಕಳಿಸ್ಬಿಡಮ್ಮ. ನನ್ನತ್ರ ಡೈಮಂಡ್ಸ್ ನ ದೇವಸ್ಥಾನಕ್ಕೆ ತಗೊಂಡ್ಬಂದು ನಿನಗೆ ಒಂದ್ಸತಿ ತೋರಿಸಿ ಹಾಗೆ ವಾಪಸ್ ತಗೊಂಡ್ಬಿಡ್ತೀನಮ್ಮ. ರೇ ಪೂರಿ ಬ್ರದರ್, ಎಲ್ರಿ ಪೂರಿ ಅಂಗಡಿ ತಗೊಂಡ್ರೆ ನೀವೇ ಕನ್ಸಕ್ಕಿಲ್ಲ, ಅಂಗಡಿ ಏನ್ ಶಿಫ್ಟ್ ಮಾಡಿದ್ರೆ ಹೆಂಗೆ? ಜೈ ಜಕ್ಕಮ್ಮ, ಯಾರು ನೀವು? ನನ್ನನ್ನೇ ಯಾರು ಅಂತ ಕೇಳ್ತೀರಾ? ಹೆಂಗಿದೆ ಮೈಗೆ? ಯಾರಂತ ಕೇಳಿದ್ರೆ ಮೈಗೆ ಹೆಂಗಿರ್ತದಪ್ಪ? ನೀನ್ ಯಾರಂತ ಗೊತ್ತಿಲ್ಲ, ಅದಕ್ಕೆ ನೀನ್ ಯಾರ ಅಂತ ಕೇಳ್ತಾ ಇದೀನಿ. ಅಲ್ಲ ರೇ, ನಾನು ದಾಮಣ್ಣ ಬಂದ್ಬಿಟ್ಟು ನಿಮ್ ಹತ್ರ ಒಂದು ವಜ್ರ ಚೀಲ ಕೊಟ್ಟಿರ್ಲಿಲ್ವಾ? ಅದನ್ನ ಹುಷಾರಾಗಿ ಇಟ್ಕೊಂಡಿರ್ರಿ, ಮುಂದಿನ ವಾರ ಬಂದ್ಬಿಟ್ಟು ಈಸ್ಕೊಂಡು ಹೋಗ್ತೀವಿ ಅಂತ ಹೇಳಿರ್ಲಿಲ್ವಾ? ಯಾವ ವಜ್ರ? ಓ, ಆ ಮೂರು ವಜ್ರನಾ? ರೇ, ಯಾವ್ದು ಅರ್ಧ ವಜ್ರ ಇರ್ಲಿಲ್ಲ ರೀ, ಫುಲ್ ವಜ್ರನೇ. ನೋಡಪ್ಪ, ನೀನ್ ಯಾರ ಅಂತ ನನ್ಗೆ ಗೊತ್ತಿಲ್ಲ, ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಓ, ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ನೀವು. ದಾಮಣ್ಣ ಬಾಯಲೇ. ಪ್ರಾಮಾಣಿಕರು ಇಲ್ಲವ್ರೆ, ಅಣ್ಣ ನಮಸ್ಕಾರ. ನಮಸ್ಕಾರ. ಯಾರು ಇವ್ರು? ಏನೋ ಸಮ ಹಿಂಗಂತವನೆ, ನನ್ನ ಯಾರು ಅಂತ ಕೇಳ್ತಾವನೆ. ನಿನ್ನ ಅಷ್ಟೇ ಅಲ್ಲ ಕಣೋ, ನಾನು ಯಾರು ಅಂತ ಗೊತ್ತಿಲ್ಲ ಅಂತವನೆ, ಯಾವ ವಜ್ರ ಕೊಟ್ಟಿಲ್ಲ ಅಂತವನೆ. ಅಣ್ಣ, ವಜ್ರ ಚೀಲನ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಗುಂಡಿಗೆ ಹಾಕ್ಬಿಡ್ತೀನಿ. ದಯವಿಟ್ಟು ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನೀವು ಯಾರಂತ ನನ್ಗೆ ಗೊತ್ತೇ ಇಲ್ಲ, ಯಾವ ವಜ್ರದ ಬಗ್ಗೆ ಮಾತಾಡ್ತೀರ ಅಂತ ನನ್ಗೆ ಗೊತ್ತಿಲ್ಲ. ಸೋಮ, ನೀವು ನಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ ಕಣ, ನಾಲ್ಕು ಬಿಟ್ರೆ ಬಾಯ್ ಬಿಡ್ತಾನೆ. ಹಾಕೋ ನಮ್ಮ ಪೂರಿ ಬ್ರದರ್ ಯಾಕೆ ಈ ನಮ್ಮನೆ ಬದಲಾಗಿದ್ದಾರೆ? ನಾತನ, ನಾವೆಲ್ಲರೂ ಸೇರಿ ವಜ್ರ ಇಟ್ಕೊಂಡು ಮನಿ ಅಂಗಡಿ ಮಾಡಿದೀವಲ್ಲ, ಅದಕ್ಕೆ ಈ ನಮ್ಮನೆ ಡ್ರಾಮಾ ಮಾಡಕತ್ತಾರ. ಅವರ ಡ್ರಾಮಾದಲ್ಲಿ ನಾವೆಂತಾದ್ರೂ ಕೈ ಜೋಡಿಸಿದರೆ ನಮಗೆ ವಜ್ರ ಸಿಕ್ಕಬಹುದಣ್ಣ. ಟ್ರೈ ಮಾಡೋಣ. ಏನ್ರೋ ಹೀರೋ ರೇಂಜ್ ಅಲ್ಲಿ ಬಂದ್ಬಿಟ್ಟು ಇವಾಗ ಹಸಿರ ಕ್ಯಾಂಡಲ್ ಬಲ್ಬ್ತಾರೆ, ಡಲ್ ಆಗ್ಬಿಟ್ಟಿದ್ರಾ? ಯಾಕೆ ಅದು ವಿಷಯ ಅಂತ ಗೊತ್ತುಂಟ ಮಾರೇ, ನೀವು ಪೂರಿ ಬ್ರದರಿಗೆ ವಜ್ರ ಕೊಟ್ಟ ವಿಷಯವನ್ನು ಇವರು ನಮ್ಮ ಹತ್ರ ಹೇಳಿದ್ರು. ನಿನ್ನೆ ನಾನು ಮತ್ತೆ ಇವನು ಬೈಕಿನಲ್ಲಿ ಬರುವಾಗ ಕರೆಂಟ್ ಹೋಗಿತ್ತು, ಹೆಡ್ಲೈಟ್ ಹೋಗಿತ್ತು, ಕತ್ತಲಾಗಿದ್ದಕ್ಕೂ ಇವರ ಬಣ್ಣಕ್ಕೂ ಮರ್ಜಾಗಿ ಇವರಿಗೆ ಗುದ್ದು ಬಿಟ್ಟೆವು, ಬಿದ್ದ ಪೋರ್ಸಿಗೆ ಇವರ ಮಂಡೆ ಪೆಟ್ಟಾಗಿ ನೆನಪಿನ ಶಕ್ತಿ ಎಲ್ಲ ಹೋಗಿದೆ ಮಾರೇ. ಅದಕ್ಕೆ ವಜ್ರ ಎಲ್ಲಿಟ್ರ ಅನ್ನೋದು ಮರ್ತಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಇಟ್ಟಿರ್ತಾರೆ. ನೀವ್ ಹೇಳ್ತಾರ ನಾನು ನಂಬೋದಾದ್ರೆ? ಪೂರಿ ಬ್ರದರ್ ಅನ್ನ ಕೇಳಿ ಎಲ್ಲಾನು ಮರ್ತಿರೋರು ಇವ್ರೇ, ಇವ್ರು ನಿನ್ನೇನ್ ಕೇಳೋದು? ಹಾಗಾದ್ರೆ ನಮ್ಮ ಮಾತು ನಂಬಿ. ಏಯ್, ಈಗೇನ ಮಾಡೋದು? ಏಯ್, ಒಂದ್ ನಿಮಿಷ ನಾನು ಮಾತಾಡ್ತೀನಿ. ನೋಡ್ರ ಕಳ್ಳ ಮಾಡ್ರ, ಚೆನ್ನಾಗಿರೋ ನಮ್ ಪೂರಿ ಬ್ರದರ್ಗೆ ಗುದ್ದು ಅವ್ರ ನೆನಪಿನ ಶಕ್ತಿ ಎಲ್ಲ ಹೋಗಿ ಮರವಿನ ಕಾಯಿಲೆ ಬರಂಗ್ ಮಾಡಿರೋದು ನೀವು. ನಮ್ಮ ಹೊಸರ ನಮ್ ಕೈ ಸಿಗ್ಬೇಕು ಅಂದ್ರೆ ಪೂರಿ ಬ್ರದರ್ಗೆ ನೆನಪಿನ ಶಕ್ತಿ ಬರಬೇಕು. ಪೂರಿ ಬ್ರದರ್ಗೆ ನೆನಪಿನ ಶಕ್ತಿ ಬರಬೇಕು ಅಂದ್ರೆ ಇವ್ರ ಟ್ರೀಟ್ಮೆಂಟ್ ಅನ್ನ ನೀವೇ ಕೊಡಿಸ್ಬೇಕು. ಅಷ್ಟೇ ಅಲ್ಲ, ನಮ್ ಒರಿಜಿನಲ್ ಡೈಮಂಡ್ಸ್ ನಮ್ ಕೈ ಸಿಗೋವರೆಗೂ ನಮ್ಗೆ ಪೂರಿ ಬ್ರದರ್ ಬ್ಲಾಕ್ ಡೈಮಂಡ್. ಆದ್ಬಿಡ್ರಿ, ನಾವ್ ಚಂದ ನೋಡ್ಕೊಂತೀವಿ. ನೀವು ಬರೀ ಮಾತು ಕೇಳ್ಬಿಟ್ರೆ ನಾವ್ ನಂಬಿಟ್ಟು ಹೋಗ್ಬಿಡ್ತೀವಿ ಅನ್ಕೊಂಡ. ಏ ಗುಂಡ್ರು ತಲೆ, ನಿನ್ ಫೋನ್ ನಂಬರ್ ಕೊಡ. ನನ್ನದು 9845444444. ಏನಾ ಈ ನಂಬರ್ ಚಾನಲ್ ಇಲ್ಲ ಅಂತ ಬರ್ತಾ ಇದೆ? ನನ್ನ ಹಳೆ ನಂಬರ್ ನನಗೆ ಎಂತದಕ್ಕೆ ನೆನಪಾಯ್ತು? ತಪ್ಪಿಸ್ಕೊಳ್ಳಿಕ್ಕೆ ನಾತನ, ಹಂಗೆಲ್ಲ ತಪ್ಪು ನಂಬರ್ ಕೊಡಬಾರ್ದು, ಪ್ರಾಪರ್ ನಂಬರ್ ಕೊಡ. 9845400000. ನೋಡಿ ಮಾರೇ, ಇದೇ ಮೊಬೈಲ್, ಇದು ನಿಮ್ಮದೇ ನಂಬರ್ ಅಲ್ವಾ? ಇವಾಗ ಓಕೆ, ಆದ್ರೆ ಹುಷಾರು, ನಮ್ ಬ್ಲಾಕ್ ಡೈಮಂಡ್ ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಬಗ್ಗೆ ನೀವು ಮಂಡವೇಕ್ಕೆ ಮಾಡ್ಬೇಡಿ, ನಾನು ನೋಡ್ಕೊಳ್ತೇನೆ. ಸೋಮು ಬರ ಹೋಗೋಣ. ನೋಡಿದೀರ ಪೂರಿ ಬ್ರದರ್ ಈ ಮಂಗಳೂರು ಮೀನನ್ನ ಆತನ ಟ್ಯಾಲೆಂಟ್? ನಿಮಗೆ ಆಕ್ಸಿಡೆಂಟ್ ಆಗಿ ನಿಮ್ಮ ನೆನಪಿನ ಶಕ್ತಿಯೇ ಮರಗಟ್ಟಿದೆ ಅಂತೇಳಿ ಅವರನ್ನು ಹೇಗೆ ನಂಬಿಸಿದೆ? ನನ್ನನ್ನು ನೀವು ಯಾವಾಗಲೂ ಮರಿಬಾರ್ದಾಯ್ತಾ? ನನ್ನನ್ನು ಸೇರಿಸಿ ಹೇಳಕ್ಕ ನಾವು ನಮ್ಮಿಬ್ಬರನ್ನು ಮರಿಬಾರ್ದಾಯ್ತಾ? ಹೌದು, ನೀವಿಬ್ರು ಯಾರು? ಸ್ವಲ್ಪ ಹತ್ತಿರ ಬಾಣ ಪೆಂಗ್ವಿನ್ ಕಿವಿಯಲ್ಲಿ ಹೇಳ್ತೇನೆ. ಡಾಕ್ಟರ್ ಮುಂದೆ ಮುಚ್ಚಿ ಮರಿ ಇರಬಾರ್ದ, ಓಪನ್ ಆಗಿರ್ಬೇಕು. ಅರ್ಥ ತಪ್ಪಾಗಿದ್ರು ಸಿಚುವೇಶನ್ ಕರೆಕ್ಟ್ ಆಗಿ ಹೇಳ್ದೆ. ಏನಾಗಿದೆ ಅವ್ರಿಗೆ? ಏನ್ ಮಂದ, ಇಷ್ಟು ದಿವಸ ಕ್ಲಿನಿಕ್ ಇಂದ ಬಾಡಿ ಹೋಗ್ತಾ ಇತ್ತು, ಇವತ್ತು ಕ್ಲಿನಿಕ್ಗೆ ಬಾಡಿ ಕರ್ಸ್ಕೊಂಡ್ಬಿಟ್ಟಿದ್ಯಾ? ರೀ, ಇವ್ರ ಬಾಡಿ ಎಲ್ಲ ಇನ್ನೂ ಉಸಿರಾಡ್ತಿದ್ದಾರೆ. ಓ ಬೆಳ್ತಪ್ಪ, ಇದು ಯಾರು ಗೊತ್ತುಂಟ? ನಮ್ಮ ಪೂರಿ ಬ್ರದರ್ ಮಾರೇ. ಹೌದೇ, ನಾವೇ ಇವರನ್ನು ಎತ್ತಾಕಿಕೊಂಡು ಬಂದದ್ದು. ಗೋತ ಅಲ್ಲ ಗಾಂಪಾರ ನಾತ, ಮಾವಣ ಬಿಡ್ಲಿ, ಎತ್ಕೊಂಡ್ಬರುವಂತದ್ದು ಇವ್ರಿಗೇನಾಗಿತ್ಲಿ? ಅದೆಂತ ಗೊತ್ತುಂಟ ಪೊಡಸ್, ನಮ್ಮ ಪೂರಿ ಬ್ರದರ್ ಇತ್ತೀಚೆಗೆ ನಿನ್ನಾಗೆ ಮರೆಗೂಳಿ ಆಗಿದಾರ.
ಪೂರಿ ಬ್ರದರ್ ಅವ್ರ ಕಷ್ಟ ಇರೋ ಸಂಬಂಧ ಯಜಮಾನ್ರಿಗೆ ಯಾಕೆ ಮರುಗಳು ಅಂತೀರಿ? ಹಿಂಗೆಲ್ಲ ಅಂದ್ರೆ ನಂಗೆ ಸೇರಕ್ ಬರಂಗಿಲ್ರೆ. ನಾ ಯಾರು ಗೊತ್ತಲ್ಲ ರೇಣುಕಾ, ಈ ರೇಣುಕಾ ಜೋಡಿ ಚಂದಿದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ನಿಮ್ಮನೆ ಹಿಂಗಿ ಪೊಂಜೆ ನಮಗೆ ಅಷ್ಟ ನಮಗೆ. ಓಯ್ ಪುರ್ಣಸ್, ನಿಮಗೆಂತ ಕಷ್ಟ ಮಾರೇ? ಅದೆಂತ ಗೊತ್ತುಂಟಾರೆ ನರ್ವಂಟೆ, ನಮ್ಮ ಪೂರಿ ಬ್ರದರ್ ವಜ್ರದಿಂದ ಫ್ಲಾಶ್ ಬ್ಯಾಕ್ ಅಂತ ನಿಮ್ಗೆ ಗೊತ್ತುಂಟಲ್ವಾ? ಈಗ ಪ್ರೆಸಿಡೆಂಟ್ ಕತೆ ಎಂತ ಗೊತ್ತುಂಟಾ? ಹೆಲ್ಪ್ ಮಾಡ್ಲಿಕ್ ಬಂದು ನಿಮ್ಮನ್ನ ಯಾರಂತ ಕೇಳಿದ್ರ? ಅದಕ್ಕೆ ಪಡಸಿ ಪೂರಿ ಬ್ರದರ್ ಅನ್ನು ನಿನಗೆ ಕನ್ಫೇರ್ ಮಾಡಿದ್ದು. ಅಲ್ಲ ಕಣ ಮುಟ್ಟಾಳ, ವಜ್ರ ಇಸ್ಕೊಂಡಿರೋನು ಪೂರಿ ಬ್ರದರ್, ನಂದ ಗೋಪಾಲ್ ಅಂತ ನೀನ್ ಯಾಕೆ ಮಧ್ಯೆ ಹೋದೆ? ಪೂರಿ ಬ್ರದರ್ ಜೊತೆ ಸೇರಿದ್ರೆ ನಮಗೂ ವಜ್ರ ಸಿಗ್ತದ ಅನ್ನೋ ಆಸೆಗೆ ತೂ ನಿಮ್ಮಿಬ್ಬರ ಜನ್ಮಕ್ಕೆ ಬೆಂಕಿ ಹಾಕ. ಓಯ್ ಚಿಂಗಿಲಿ ಮುಂಗ್ಲಿ, ಪೂರಿ ಬ್ರದರ್ ಅವ್ರನ್ನ ಬಚಾವ್ ಮಾಡಕ್ಕೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರಿ ಓಕೆ, ಆದ್ರೆ ಅವ್ರಿಗೆ ಮರ್ವಿನ್ ಕಾಯಿಲೆ ಇರೋ ನಿಜಾನ? ಅದನ್ನು ನನ್ನನ್ನು ಕೇಳಿದ್ರೆ ಹೇಗೆ ಗೊತ್ತಾಗಬೇಕಾ? ಬಾತ್ಕೊಳ್ಳಿ, ಅದನ್ನು ಚೆಕ್ ಮಾಡಿ ಹೇಳ್ಬೇಕಾದ ಅವಳು ನೀನಲ್ವಣ್ಣ. ಏನ್ರಲ್ಲ ಪೂರಿ ಬ್ರದರ್ ಮರ್ವಿನ್ ಕಾಯಿಲೆ ನಾನು ನಿನ್ನೆ ವಾಸಿ ಮಾಡ್ತೀನಿ ಅಂತ ಹೇಳ್ದವ್ರು ಇವಾಗ ನಮ್ಗೆ ಕಣ್ಣಿಗೆ ಮಣ್ಣೆರ್ಚಿ ಓಡಾಡ್ತಾ ಇದೀರಾ? ಓಯ್ ಇವರಿಬ್ರು ಯಾರು ಮಾರೇರೆ? ನಾನು ಹೇಳಿದ ಕತೆಗೆ ಇವರಿಬ್ಬರು ಹೀರೋ. ಏನೆಲ್ಲ ಸೇರ್ಕೊಂಡು ಇಲ್ಲಿ ಗುಮ್ಕಟ್ಕೊಂಡು ಕತೆ ಕೇಳ್ತಾ ಇದ್ದೀರಾ? ಇಲ್ಲ ಸರ್, ಈ ಪೂರಿ ಬ್ರದರ್ ನಿನ್ನೆ ನಮ್ಮ ಕಣ್ಣು ತಪ್ಪಿಸಿ ಓಡಿ ಹೋದ್ರು, ಇವರನ್ನು ಹುಡುಕಿ ತರ್ಲಿಕ್ಕೋಸ್ಕರ ನಿಮ್ಮ ಕಣ್ಣಿಗೆ ಮಣ್ಣೆರಚಬೇಕಾಯ್ತು. ಬಿಟ್ರೆ ಕಣ್ಣಿಗೆ ಮಣ್ಣು ಎರ್ಸ್ತೀರಾ, ಸುಣ್ಣನು ಎರ್ಸ್ತೀರಾ? ಮರ್ಯಾದೆಯಿಂದ ಪೂರಿ ಬ್ರದರ್ಗೆ ನೆನಪಿನ ಶಕ್ತಿ ವಾಪಸ್ ಬರ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಿಬ್ರ ಕತೆ ಶಿಷ್ಯ ಫಿನಿಶ್ ಮಾಡ್ತೀನಿ ಸರ್. ಒಂದ್ ನಿಮಿಷ ರೀ, ನಾನ್ ವಿಚಾರಿಸ್ತೀನಿ. ರೀ ಪೂರಿ ಬ್ರದರ್, ಅವ್ರು ಕೊಟ್ಟಿದ್ ವಜ್ರನ ಎಲ್ಲಿಟ್ಟಿದ್ದೀರಾ? ಯಾವ ವಜ್ರ? ನೀವ್ಯಾರ? ಇದೇನೋ ಪೂರಿ ಬ್ರದರ್, ನಮ್ಮ ಮಂದನ್ನ ಯಾರು ಅಂತ ಕೇಳ್ತೀಯಲ್ಲೋ. ಗೊತ್ತಿಲ್ಲ, ಅದಕ್ಕೆ ಕೇಳ್ದೆ. ನೀವ್ಯಾರು? ರೀ ಗೋರಿ ಬ್ರದರ. ಗೋರಿ ಬ್ರದರ್ ಅಲ್ಲ, ಯಾವ ಪುರಿ ಬ್ರದರ್? ಇಂದ್ರ ಪುರಿ ಮೊಬೈಲ್ ಉರಿ ಇದೇ ಹೆಸರು. ಯಾಕ್ರಿ ಎಲ್ಲಾರು ಮರಿಲಿಕತ್ತೀರಿ? ನಿಮ್ ಹೆಸರ ಯಾರ್ದು ಅಂತ ಕೇಳಿಕತ್ತೀರಿ? ಯಾಕ್ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀರಾ? ನೀವೆಲ್ಲ ಯಾರು? ಏ ಡಾಕ್ಟ್ರೆ, ಈಗ್ಲಾದ್ರೂ ಗೊತ್ತಾಯ್ತಾ ಇವ್ರಿಗೆಲ್ಲ ಮರ್ತೋಗಿದೆ ಅಂತ? ಏ ಮೀನಾತ, ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ, ಇವನಿಗೆ ನೆನಪಿನ ಶಕ್ತಿ ಬರ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಒಪ್ಪಂಡಿರೋ ನಿಮಗೆ ಹಣ ಬೀಳುತ್ತೆ. ಅಲ್ಲ ಕಣ ಮುಟ್ಟಾಡ್ರ, ಬೀದಿ ಲೋಕ ಮಾರಿನ ಸುಮ್ನೆ ಯಾಕೆ ಹೋಯ್ತೀಯ ಮನೆ ಬಂದು ಹೋಗು ಅಂತ ಕರ್ದಂಗೆ ಆ ಪೂರಿ ಬ್ರದರ್ ಮಾಡಿರೋ ಪಾಪನ ನಿಮ್ ತಲೆಗೆ ಹಾಕಲೇ ಸುತ್ಕೊಂಡಿದ್ರಿ? ನಮಗೆ ಎಂತ ಗೊತ್ತಿತ್ತು ಬಿಲ್ಚಪ್ಪ, ಆ ಪೂರಿ ಬ್ರದರ್ ಅವರನ್ನು ಯಾಮಾರಿಸಲಿಕ್ಕೆ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ನೆನೆಸಿದ್ರೆ ಅವರು ನಮ್ಮನ್ನೇ ಯಾಮಾರಿಸಿದ್ದಾರೆ. ಓಯ್ ಹಾಗೆಂತ ಹೇಳಲಿಕ್ಕೆ ಆಗುದಿಲ್ಲ ಮಾರೇರೆ, ಆ ಪೂರಿ ಬ್ರದರ್ ಡ್ರಾಮಾ ಮಾಡ್ತಿದ್ದಾರಾ ಅಥವಾ ಅವ್ರಿಗೆ ನಿಜವಾಗ್ಲೂ ನೆನಪಿನ ಶಕ್ತಿ ಹೋಗಿದೆ ಯಾರಿಗ್ ಗೊತ್ತು? ನೀ ಹೇಳೋದು ಬರಬರ್ದ ತಂಗ್ಯವ, ಆದ್ರೆ ಅವ್ರು ಹೇಳೋದು ಕರೆ ಹೌದು ಇಲ್ಲ ಅಂತ ಹೆಂಗ್ ತಿಳ್ಕೊಳ್ಳೋದು? ಅದಕ್ಕೆ ನನ್ನ ಹತ್ರ ಒಂದು ಮದ್ದುಂಟು ಮಾರೇರೆ, ಅದನ್ನು ಕೊಟ್ರೆ ಎಲ್ಲ ಸತ್ಯ ಹೇಳ್ತಾರೆ. ಸತ್ಯ ಹೇಳ್ತಾರೋ ಸತ್ಯ ಹೋಗ್ತಾರೋ. ಮತ್ತೆ ಇನ್ನೇನಕ್ಕ, ಮೆಡಿಕಲ್ ಓದಿರೋ ನನಗೆ ಅವ್ರ ಕಾಯಿಲೆ ಟ್ರೀಟ್ಮೆಂಟ್ ಕೊಡಕ್ ಒದ್ದಾಡ್ತಿದ್ದೀನಿ ಅಂತದ್ರಲ್ಲಿ ನೀನು ಸರ್ವ ರೋಗಕ್ಕೂ ಅದೆಂತದೋ ಮದ್ದು ಅನ್ನೋ ಹಾಗೆ ಮಾತಿಗೆ ಮುಂಚೆ ಮದ್ದು ಮದ್ದು ಅಂತ ಹೇಳ್ತಿಯಲ್ಲ, ಮತ್ತೇನ್ ಮಾಡ್ನೋತಿಯ? ಬನ್ನಿ ಇಲ್ಲಿ. ಲೇ ಪುರಿ, ಇವಳ ಕೆನ್ನೆ ಪುರಿ ತೆರನೇ ಇದೆ. ನಾನ್ ಕರಿತಿರೋದು ನಿನ್ನ ಕಣ. ಏನ್ ಹೇಳ? ವಟಾರದ ಓನರು ಕಣಯ್ಯ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಯಾಕೆ ಮರ್ಯಾದೆ ಕೇಳಿ ತಗೊಳ್ತೀಯಾ? ನಿನ್ನದ್ರಿಲ್ವಾ ಬಿಡು, ನಮ್ಮ ಹಳೆಯ ದಿನ ಎಲ್ಲ ಜ್ಞಾಪಿಸ್ಕೊ. ಒಂದೇ ಹುಡುಗಿನ ನಾನ್ ಮದ್ವೆ ಆಗ್ತೀನಿ, ನಾನ್ ಮದ್ವೆ ಆಗ್ತೀನಿ ಅಂತ ಕಿತ್ತಾಡಿದ್ದೆಲ್ಲ ಜ್ಞಾಪಕ ಆಯ್ತೇನೋ? ನೀನ್ ಕಿತ್ತಾಡಿರ್ಬೋದಪ್ಪ, ಬಟ್ ನಾನ್ ಕಿತ್ತಾಡಿಲ್ಲ. ಇದವೆಲ್ಲ ಬೇಡ, ಸತ್ಯ ಒಪ್ಕೊಡು. ಸತ್ಯವಾಗಿ ಹೇಳ್ತಾ ಇದ್ದೀನಿ, ನೀನ್ ಏನ್ ಹೇಳ್ತಾ ಇದ್ದೀನಿ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನೀನ್ಯಾರು? ಓ ನೀನ್ ಬಂದ್ಯಾಮ ಬಾಂಗ್ರೆ ಯಾವನು ಗೊತ್ತು ಹುಡುಗಿ ಬಂದಿದ್ದೆ ಬಾ ಅಂತ ಕರೆದೆ. ಪುರಿ ಬ್ರದರ್, ಒಂದಿನ ನಿಮ್ ಹೆಂಡತಿ ತಿತ್ತಿ ನಮ್ ಮನ್ಯಾಗ ಮಾಡಿದ್ಯೂರಿ, ಅದು ನೆಕ್ಕಿಲ್ಲದ ಫೋಟೋ ಪೂಜೆ ಮಾಡಿದ್ಯೂರಿ, ನಿಮಗ್ ನೆನಪದ್ರೆ? ನೀವ್ ಮಾತಾಡಿದ್ರು ನೋಡಿದ್ರೆ ನೆಕ್ಕಿಲ್ಲದ ಫೋಟೋಗಲ್ಲ ನಿನ್ಗನ್ಸ ಕಾಣುತ್ತೆ. ಅಲ್ಲಮ್ಮ, ನನಗೆ ಇನ್ನು ಮದುವೆನೆ ಆಗಿಲ್ಲ, ಅಂತದ್ರಲ್ಲಿ ಎದ್ದಿಗೆ ಹೆಂಗಮ್ಮ ತಿತಿ ಮಾಡ್ತೀನಿ? ರೀ ಬಾರಿ ಬ್ರದರ್. ಇದು ಬರ್ದಿರಲ್ಲ ಸಿಸ್ಟರ್, ನಾ ಕರೆದದ್ ನಿಮ್ಮನ್ರಿ. ಏನ್ ಹೇಳಪ್ಪ? ಅಲ್ರಿ, ನೀವ ನಮ್ ಕೈಯ ರೊಕ್ಕ ಕೊಟ್ಟು ನಮ್ ಮನ್ಯಾಗ ಜಾಗಿಲ್ಲ, ನನ್ ಹೆಂಡತಿ ತಿತಿ ಮಾಡ್ರಿ, ಈಕಿ ಆತ್ಮ ಶಾಂತಿ ಸಿಗ್ತದ ಅಂತ ಹೇಳ್ಬಿಟ್ಟು ಈಗ ಮದ್ವಿನ ಆಗಿಲ್ಲ ಅನ್ಲಿಕತ್ತೀರಿ? ಏ ಇವನೇ ಮಿಸ್ರಿ ಕೋಟೆ ಮೈಲಾರಪ್ಪ. ಅವನೇ ಕಾಮಿಡಿ ಮಾಡ್ಬೇಡಪ್ಪ, ನನ್ಗೆ ಸಿಕ್ಕೋಬಿಟ್ಟೆ, ನೋವು ಬಂದು ಬಿಡುತ್ತೆ. ನಿನ್ನೆ ಒಂದು ಹುಡುಗಿ ನೋಡ್ಕೊಂಡ್ ಬಂದೆ, ಫೋನ್ ಮಾಡ್ತೀನಿ ಅಂದ್ರು ಇನ್ನು ಮಾಡಿಯಲ್ಲ, ಅಂತದ್ರಲ್ಲಿ ನನಗೆ ಮದುವೆ ಆಗಿ ಮಕ್ಕಳಾಗಿ ಎತ್ತಿ ಸತ್ತೋಗಿದ್ದಾಳ ತರ ಮಾತಾಡ್ತೇನೆ ನೀನು? ಸತ್ಯ ಏನಂತ ಹೇಳಿ ಒಪ್ಕೊಳ್ತೀನಿ. ನಮ್ಮ ವಟಾರಕ್ಕೆ ನೀವು ಎಷ್ಟು ಸರ್ತಿ ಬರ್ಲಿಲ್ಲ? ಯಾವ ವಟಾರಕ್ಕೆ? ಈಗ ನೀವಿರೋದೇ ನಮ್ಮ ವಟಾರದಲ್ಲಿ ಅಲ್ವಾ ಮಾರೇರೆ? ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಪಾಪ, ಪುಟ್ಟು ಪಾಪ ತರ ಆಡ್ತಿದ್ದೀರಿ.
ಹಾಕಿದಿರಲ್ಲ ಅದಕ್ಕೆ ಲಾಲಿಪಾಪ್ ಕೊಡ್ಸಣ ಅಂತ ಕರ್ಕೊಂಡು ಬಂದ್ವಿ. ಚಿಕನ್ ಲಾಲಿಪಾಪ್? ನನಗೆ ಹೊರಗಡೆ ಹೋಗಕ್ಕ ಆಗಲ್ಲ. ಇಫ್ ಯು ಡೋಂಟ್ ಮೈಂಡ್ ಪಾರ್ಸೆಲ್ ತಂದು ಬಿಡ್ತೀರಾ? ರೀ ನನ್ ಗಿನ ಹೇಳಿದ್ದೆ ಚಿಕನ್ ಲಾಲಿಪಾಪ್ ಅಲ್ರಿ, ಸಣ್ಣ ಹುಡುಗರ ಜೀಪ ಲಾಲಿಪಾಪ್. ಅದನ್ನ ಯಾಕೆ ನನಗೆ ಕೊಡಕ್ ಬರ್ತೀಯಾ? ಮಗು ತರ ನಿನ್ನಿದೆ ಅಣ್ಣಿನ ಜೀಪ್ ಬಿಡು. ಹೌದು, ಯಾಕೆ ಎಲ್ಲ ಲೂಸ್ ಲೂಸ್ ತರ ಮಾತಾಡ್ತಾ ಇದ್ದೀರಾ? ನಿಮ್ಗೆಲ್ಲ ತಲೆ ಕೆಟ್ಟೋಗಿದ್ಯಾ? ತಲೆ ಕೆಟ್ಟಿರೋದು ನಮ್ಗಲ್ಲ ನಿಮ್ಗೆ. ನೋಡಮ್ಮ, ಕೋಪ ಬರೋ ರೀತಿ ಮಾತಾಡಿದ್ರೆ ನನಗೆ ಇನ್ನೂ ಕೋಪ ಬರ್ತದೆ. ಕೋಪ ಬರೋ ರೀತಿ ಮಾತಾಡಿದ್ರೆ ಕಣ ಕೋಪ ಬರೋದು, ಇನ್ನೇನು ಪ್ರೀತಿಯಿಂದ ಮಾತಾಡಿದ್ರೆ ಕೋಪ ಬರುತ್ತೆ. ಒಂದೊಂದ್ಸತಿ ಪ್ರೀತಿ ಹೆಚ್ಚಾದ್ರೆ ಕೋಪ ಬರ್ತದೆ. ಅಣ್ಣ ಮೇಲೆ ಗೊತ್ತಾಗೋದಿಲ್ವ ಯಾರು ಲೂಸ್ ಅಂತ? ಇದು ಇನ್ನೂ ಕೋಪ ಬರೋ ಮಾತು. ಸಾಕು ಸುಮ್ಮನೆ ಇರಿ ಮಾರೇರೆ. ಕಂಡವ್ರ ಮನೆ ವಜ್ರ ಕದ್ದು ಹೆಲ್ಪ್ ಮಾಡ್ಲಿಕ್ಕೆ ಬಂದ ನಮ್ಮ ಯಜಮಾನರನ್ನು ತಗಲಾಕಿ ಈಗ ಎಲ್ಲ ಮರ್ತೋಗಿರೋ ನಮ್ನೇ ನಾಟಕ ಮಾಡ್ತಿದ್ದೀರಾ? ನೋಡಮ್ಮ, ಹುಡುಗ ಅನ್ನೋ ಸಾಫ್ಟ್ ಕಾರ್ನರ್ಗೆ ನಾನು ಸುಮ್ಮನೆ ಇದ್ದೀನಿ. ನಿನ್ ಜಾಗದಲ್ಲಿ ಏನಾದ್ರೂ ಇವನು ಇದ್ದಿದ್ರೆ ಕಪಾಲಕ್ಕೆ ಬಾಸ್ಬಿಡ್ತಾ ಇದ್ದೀನಿ. ಅಲ್ಲ, ನಾನು ಆವಾಗಂದ ಹೇಳ್ತಾ ಇದ್ದೀನಿ, ಯಾವ ವಚನ ನನಗೆ ಗೊತ್ತಿಲ್ಲ ಅಂತ. ಏನ್ ನೀವೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ಪಂಚರಂಗಿ ಏನಪ್ಪ ನೆನಪಾಯ್ತಾ? ವಜ್ರದ ವಿಚಾರ ಬಾಯ್ ಬಿಟ್ರ? ಇಲ್ಲಿ ತಲೆ ಕೆಟ್ಟು ಗೊಬ್ಬರ ಆಗ್ತದೆ, ಎಲ್ಲಿಂದ ಮಾರಾರೆ ಬಾಯ್ ಬಿಡುದು? ಆಗಿದ್ರೆ ಒಳ್ಳೆ ಮಾತನಲ್ಲಿ ಹೇಳಿದ್ರೆ ನೀವ್ ಯಾರು ಬಾಯ್ ಬಿಡೋದಿಲ್ಲ. ಬಾಯ್ ಬಿಡ್ಬೇಕಾದವನ ಬಾಯ್ ಬಿಟ್ಟಿಲ್ಲ, ಇನ್ನ ನಾವೆಲ್ಲಿಂದ ಬಾಯ್ ಬಿಡೋದ್ರಿ? ಸೋಮು, ನೀನ್ ಹೇಳ್ದಂಗೆ ಒಳ್ಳೆ ಮಾತಲ್ಲಿ ಇವರಿಬ್ರು ಬಾಯ್ ಬಿಡಲ್ಲ. ನಾಳೆ ಬಿಟ್ರೆ ಬಿಡ್ಬೋದೇನೋ, ಚೆಕ್ ಮಾಡೋಣ. ಭಾಷೆ ಎಲ್ಲದವ ಮಾಡುದು ಮಾಡಿ ಒಳಸಿಗಾಡು ಬಿಟ್ಲು. ಪೆಂಗ್ವಿನ್, ನನಗೆ ಬರ್ತಿರುವ ಕೋಪದಲ್ಲಿ ಇವರನ್ನು ಸಾಯಿಸಬೇಕಾಗುತ್ತದೆ. ನೀವೇನೋ ಕೋಪದಲ್ಲಿ ಅವ್ರನ್ನ ಸಾಯಿಸ್ಬಿಡ್ತೀರಾ, ಆದ್ರೆ ಬದುಕಿದ್ರೆ ತಾನೇ ಭದ್ರ ಎಲ್ಲಿದೆ ಅಂತ ಅವ್ರು ಹೇಳೋದು. ಶಬ್ಬಾಸ್ ಕಣಮ್ಮ, ಅದಕ್ಕೆ ಓದಿರ್ಬೇಕು ಅನ್ನೋದು. ನೀವೇ ನನ್ನ ಎಜುಕೇಟೆಡ್ ಡಾಕ್ಟರ್ ಅಂತ ಸುಮ್ನೆ ಇದೀನಿ ಇಲ್ಲ ಅಂದ್ರೆ. ಏ ದಮ್ಮ, ಆ ಚಿಕ್ಕ ಹುಡುಗಿ ಜೊತೆ ಏನೋ ಮಾತು, ಹಬ್ಬಕ್ಕಾಗ್ರೆ ಕೆಲಸ ನೋಡೋದು. ನೋಡ್ರ, ಇನ್ಮೇಲೆ ನೀವಿಬ್ರು ಯಾರು ಪೂರಿ ಬ್ರದರ್ ನ ಹೊಡೆಯಂಗಿಲ್ಲ, ಮಗು ತರ ನೋಡ್ಕೊಬೇಕು. ಮಾತ್ ನೀರ್ ಏನಾದ್ರು ಹೊಡೆದ್ರೆ ವಜ್ರದಷ್ಟು ಮೇಲೆ ನೀವೆಲ್ಲರೂ ಸೇರ್ ಕಟ್ಕೊಡ್ಬೇಕಾಗತ್ತೆ. ಅಲ್ಲ, ನಾವ್ ಎಷ್ಟೇ ಪ್ರಯತ್ನ ಪಟ್ರು ಪೂರಿ ಬ್ರದರ್ ಬಾಯ್ ಬಿಡ್ತಾ ಇಲ್ವಲ್ಲ, ಇದರಿಂದ ಬಚಾವ್ ಆಗೋದು ಹೇಗೆ? ನಾವೊಂದು ಐಡಿಯಾ ಕೊಡ್ಲೇನ್ರಿ. ಮರ್ಗುಡಿ, ನೀನ್ ಐಡಿಯಾ ಕೊಡ್ತೀಯನೋ ಏನೋದು? ನಾವೆಲ್ಲರೂ ಒಟ್ಟಾರೆ ಖಾಲಿ ಮಾಡಿ ಹೋಗ್ಬಿಡ್ರಿ. ಎಂತ ಸೂಪರ್ ಐಡಿಯಾನೋ, ಯಾರಾದ್ರೂ ಬುದ್ಧಿವಂತರ ಕೇಳಿಸ್ಕೊಂಡ್ಬಿಟ್ರೆ ನಮ್ಗಿಂತ ಬುದ್ಧಿವಂತ ಉಟ್ಬಿಟ್ಟವನಲ್ಲ ಅಂತ ಎತ್ತಕೊಂಡು ಹೋಗ್ಬಿಡ್ತಾರ ಕಣೋ. ಥ್ಯಾಂಕ್ಸ್ ರೀ. ಸಾಕು ನಿಂತ್ಕೊಳಯ್ಯ, ನೀನ್ ಐಡಿಯಾ ಕೊಡ್ತೀನಿ ಅಂದಾಗ್ಲೇ ಬೇಡ ಅನ್ಬೇಕಿತ್ತು, ಸುಮ್ನೆ ಟೈಮ್ ವೇಸ್ಟ್. ಹಾಗಾದ್ರೆ ನೀವೇ ದಡ್ಡರು, ಇಲ್ಲಿ ಹೋಗ್ತಾ ಇರೋದು ನಮ್ಮ ಗುತ್ತಿಗೆ, ಯಾರಾದ್ರೂ ಬಚಾವ್ ಮಾಡಿ ಮಾರ್ರೆ. ಮಾಡ್ತಾರ ನಾತಣ, ಈಗ ಅವ್ರು ಏನ್ ಹೇಳ್ಯಾರ ಹೇಳ? ವಜ್ರ ಸಿಗ್ಲಿಲ್ಲ ಅಂದ್ರೆ ನಾವೆಲ್ಲರೂ ಸೇರಿ ವಜ್ರದ ಬೆಲೆನ್ ಕೊಡ್ಬೇಕು ಅಂದಿದ್ದಾರೆ. ತಪ್ಪು ಮಾಡಿರೋರು ಇವರಿಬ್ರು, ಅನುಭವಿಸ್ತಿರೋರು ನಾವೆಲ್ರು, ಇದೆಲ್ಲ ನಮಗ್ ಬೇಕಿತ್ತ ಮಾರೇರೆ. ಏ ದಗಾನೆ, ಟೆನ್ಷನ್ ಮಾಡ್ಕೊಬೇಡ, ಇದಕ್ಕೆ ನಾ ಐಡಿಯಾ ಕೊಡ್ತೇನೆ. ಏನ್ ಐಡಿಯಾ ಮಾಡಿ ಪ್ರಣಿ? ಓಯ್ ರೇಣುಕಾ, ಎಂತದಕ್ಕೆ ಮರೈತಿ ಕೈಗೆ ಸಿಕ್ಕಿರೋ ಪೂರಿ ಬ್ರದರ್ನ ಆಚೆ ಬಿಟ್ಟು ಹುಡುಕು ಅಂತ ಕೆಲಸ ಮಾಡ್ತಿರೋದು? ಎದ್ದಗಾನೆ ಆ ಪೂರಿ ಬ್ರದರ್ ನೀನು ಕ್ಲಿನಿಕ್ನಾಗ ಇಟ್ಕೊಂಡ್ರೆ ಅವ್ರೇನ್ ಸತ್ಯ ಬಾಯ್ ಬಿಡ್ತಿರ್ಲಿಲ್ಲ, ಅದಕ್ಕೆ ಅವ್ರನ್ನ ಹೊರಗ್ ಬಿಟ್ರ ವಜ್ರ ಎಲ್ಲದ ಅವನು ಕ್ಲೂ ಸಿಗ್ಬೋದಲ್ಲ. ವಾ ಸೂಪರ್ ಅಕ್ಕ, ನಿನ್ನ ಆಲೋಚನೆಗೆ ನನ್ನ ಜೈ. ಚಿಕ್ಕಮ್ಮ, ಆ ಒಟ್ಟಾರದ ಜನದಿಂದ ತಪ್ಸ್ಕೊಂಡಾಯ್ತು. ನೋಡಕ್ ಮಾತ್ರ ಅದು ಕ್ಲಿನಿಕ್ಕು, ವಾತಾವರಣ ಟೋಟಲ್ ಆಗಿ ನೋಡಿದ್ರೆ ಅದು ಹುಚ್ಚಾಸ್ಪತ್ರೆ. ಆ ಮೊದಲು ಪಾನಿಪುರಿ ಅಂಗಡಿ ಏನಾಯ್ತು ಅಂತ ನೋಡೋಣ. ಟೋಪಿ ಅವ್ರೆ, ಅಪ್ಪ ಇಬ್ರು ಹಾಕಿರೋದು ಟೋಪಿನ ಕಣಯ್ಯ, ಟೋಪಿ ಅಲ್ಲ ಕಣೋ ಎಂ ಪಿ ಅವ್ರ ಬಿಡ್ರಿ. ನಾವ್ ಹಿಂಗ ಮೂರಿಗೊಂಟ ಹೋದ್ರ ಮೂರಿ ಬದ್ರ ಸಿಗ್ತಾರನ್ರಿ? ಅವ್ನು ಸಿಕ್ಕ್ರೆ ಅವನನ್ನ ಹಿಡ್ಕೋತೀನಿ, ಸಿಗ್ಲಿಲ್ಲ ಅಂದ್ರೆ ನಿನ್ನೆ ಮೋರಿಗೆ ಕಳ್ಬಿಟ್ಟು ಬರ್ತೀನಿ. ಸಿದ್ಧ ನೋಡ ಅಪ್ಪ, ಏನ್ ಹೇಳ್ಬೇಕು ಅಂತಿದ್ಯಾ ನೇರವಾಗಿ ಹೇಳಯ್ಯ. ನಾವ್ ಹಾಕಿರೋದು ಗೆಟಪ್ ಕಣೋ, ನಿನ್ ಮರ್ತ್ಬಿಟ್ಟು ರೀ ಇವ್ರ ಅಂದ್ರೆ ನಮ್ ಬಂಡವಾಳ ಎಲ್ಲ ಬಯಲಾಗ್ಬಿಡುತ್ತೆ ಕಣಯ್ಯ. ಆತ್ರಿ ಇವ್ರ, ನೀವ್ ಹೇಳ್ದಂಗೆ ಕೇಳ್ತೀನಿ ಬರ್ಲೆ. ಅಲ್ಲಿ ನೋಡು ಪೂರಿ ಬ್ರದರು, ಅವ್ನ್ ಯಾಕೆ ನೀರ್ ಕುಡಿಸ್ತೀನಿ ಅಂತ ನೋಡ್ತಾ ಇರೋ ಇವತ್ತು. ಯಾಕ್ರಿ ಅವ್ರ ಬಯಾರಿಕೆಗೆದನ್ರಿ? ಸುಮ್ನೆ ಬರಲಿ. ಹಲೋ ಫೈರ್ ಇಂಜಿನ್, ನಾನು ಬರ್ಬಾಬಡ ಅವನ ಸರ್ಕಲ್ ಇನ್ಸ್ಪೆಕ್ಟರ್ ಪರಮೇಶ್ ಮಾತಾಡ್ತಾ ಇರೋದು. ಕಾನ್ಸ್ಟೇಬಲ್ ದುನ್ನಪ್ಪನು ನಿಮ್ ಜೊತೆ ಅದಾನಂತ ಹೇಳ್ರಿ ಸರ. ದೂ ಅಲ್ಲ ರೀ, ದೂ. ನಮ್ ಏರಿಯಾದಲ್ಲಿ ಪೂರಿ ಬ್ರದರ್ ಅನ್ನೋ ಬಡಪಾಯಿ ಒಂದ್ ಪೂರಿ ಅಂಗಡಿ ನಡೆಸ್ತಾ ಇದ್ದ. ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟು ಪಾಪ ಬೂದಿನ ಕೂಡ ಕೈ ಸಿದ್ದಂಗೆ ಗಾಳಿನಲ್ಲಿ ಹಾರ್ಕೊಂಡು ಹೋಗ್ತಾ ಇದೆ. ಬೇಗ ಬನ್ನಿ. ಓಕೆ ಓಕೆ ಓಕೆ. ಜೈ ಜಕ್ಕಮ್ಮ. ಸಾಹೇಬ್ರೆ, ನೀವು ಹೇಳ್ತಾರದು ನಿಜನಾ? ಹೌದಪ್ಪ, ನೀನ್ಯಾರು? ಪೂರಿ ಬ್ರದರ್ ಸಂಬಂಧಿಕನೇ? ನನಗೆ ಸಂಬಂಧಿಕರೇ ಇಲ್ಲ ಸರ್, ನಾನೇ ಪೂರಿ ಬ್ರದರ್. ಅಯ್ಯೋ, ಗಾಡಿ ಸುಟ್ಟು ಭಸ್ಮ ಆಗ್ಬಿಡ್ತಲ್ಲ ಸರ್, ಅದ್ರಲ್ಲಿ ಏನಾದ್ರೂ ಇತ್ತ? ನಾ ಜೀವನ ಇಟ್ಟಿದ್ದೆ ಸರ್. ಗಾಡಿನಲ್ಲಿ ಜೀವ ಇತ್ತ? ಏನಪ್ಪ ಹಂಗಂದ್ರೆ? ಸ್ವಲ್ಪ ಡೈಮಂಡ್ ಸಿಕ್ತು ಸರ್,
ಅದು ಜೋಪಾನವಾಗಿ ಇರಬೇಕಂತ ಈ ಬಟಾಣಿ ಬಿಸಿ ಮಾಡ್ತೀವಲ್ಲ ಸೀಮೆಣ್ಣೆ ಸ್ಟೌ ಆ ಟ್ಯಾಂಕ್ ನಲ್ಲಿ ಬಚ್ಚಿಟ್ಟಿದೆ ಸರ್. ವಜ್ರನ ಸೀಮೆಣ್ಣೆ ಸ್ಟೌ ಟ್ಯಾಂಕ್ ಅಲ್ಲಿ ಇಟ್ಟಿದ್ರಾ? ಹೌದು. ಓಯ್ ಪೂರಿ ಬ್ರದರ್, ಎಂತ ಅವಸ್ಥೆ ಮಾರೇರೆ? ನೀವು ಯಾರಂತ ಗೊತ್ತಿಲ್ಲ, ವಜ್ರ ಎಲ್ಲಿದೆ ಗೊತ್ತಿಲ್ಲ ಅಂತ ಪಜ್ಜಿ ಪಜ್ಜಿ ಸುಳ್ಳು ಹೇಳಿ ನಮ್ಮ ಯಜಮಾನರಿಗೆ ಅಂಟ ಹಾಕಿದ್ರಾ? ದಯವಿಟ್ಟು ಸಂಸ್ಬಿಡಮ್ಮ. ಸರ್, ನಾನು ಸುಳ್ಳು ಹೇಳಿದಂತ ಒಪ್ಕೊಂಡ್ಬಿಡ್ತೀನಿ ಸರ್. ವಜ್ರಾನು ಬೆಂಕಿಯಲ್ಲಿ ಸುಟ್ಟೋಗಿ ನನ್ನ ಕೈಗೆ ಸಿಕ್ಕಲಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಈ ಸತ್ಯನ ನಿನ್ನ ಬಾಯಿಂದ ಬಿಡಿಸ್ಬೇಕು ಅಂತಾನೆ ಕಣೋ, ನಿನ್ನ ಪೂರಿ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ ಕತೆ ಹೇಳಿದ್ದು. ಹಂಗಾರೆ ಅಂಗಡಿಗೆ ಬೆಂಕಿ ಬಿದ್ದಿಲ್ವಾ? ಗೋರಿ ಬ್ರದರ್ ಅಲ್ಲ ಪುರಿ ಬ್ರದರ್, ತಿಂದ ಪುರಿ ಮುಗಿಯಲ್ಲಿ ಉರಿ ಅಲ್ಲೇ ಉರಿಲಿ ಬಿಡ್ರಿ. ಏಯ್ ನಿಮ್ಮ ಮೈಲಾಗ ಅಪ್ಪಲ್ವಾ? ಹೌದ್ರಿ, ನಿಮ್ಮ ಬಣ್ಣ ಬಯಲು ಮಾಡ್ಬೇಕಂತ ನಾನು ನಮ್ಮ ಜಿಪಿ ಅವರು ಗೆಟಪ್ ಹಾಕೊಂಡ್ ಬಂದಿವಿ. ರೀ ಎಂಪಿ ಅವರೇ, ನೀ ತಿಳಿದಿರೋ ಅವ್ರನ್ನ ಸುಮ್ನೆ ಬಿಡಬಾರ್ದು, ಮೊದ್ಲು ಇವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ. ಒಂಚೂರು ಸುಮ್ನೆರಮ್ಮ, ಮೊದ್ಲು ನಮ್ಮ ಹೊಸರನ್ನ ಅಮಿಸ್ಕೋಬೇಕು. ಪೊಲೀಸರಿಗೆ ಒಪ್ಪಿಸಬೇಕಾದ ಪೂರಿ ಪ್ರಕರಣ ಅಷ್ಟೇ ಅಲ್ವಾ ಪೆಂಗ್ವಿನ್, ಇವರಿಬ್ಬರನ್ನು. ಹೌದಪ್ಪಕ್ಕ, ಪೇಪರ್ ನಲ್ಲಿ ಇವತ್ತು ವಿಷಯ ಬಂದಿದೆ, ಪೂರಿ ಬ್ರದರ್ಗೆ ಇವರಿಬ್ಬರು ಕೊಟ್ಟ ವಜ್ರಗಳು ಇವರದ್ದು ಸ್ವಂತದ್ದಲ್ಲಂತೆ. ಹೌದಪ್ಪಕ್ಕ, ಇವರಿಬ್ಬರನ್ನು ಪೊಲೀಸರಿಗೆ ಒಪ್ಪಿಸಿದರೆ ಬಹುಮಾನ ಕೊಡ್ತಾರಂತೆ. ನಾವೆಲ್ಲರೂ ಸೇರಿ ಇವರನ್ನು ಪೊಲೀಸರಿಗೆ ಒಪ್ಪಿಸುವ. ಒಂದು ವೇಳೆ ಬಹುಮಾನ ಬಂದ್ರೆ ಬಹುಮಾನ ನಾನು ಮತ್ತು ಕುಳ್ಳ ಪುತ್ತಳಿ ಇಬ್ಬರೇ ಹಂಚಿಕೊಳ್ತೇವೆ.